ಎಲ್ಲ ಗೆಳೆಯರು ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ. ಇವತ್ತು ನಾವು ಕ್ವಶನ್ ಪೇಪರ್ 2008 ನೋಡೋಣ. ಕೆಇದವ್ರು ನಡೆಸಿದ್ದು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಪರೀಕ್ಷೆ. ಇದು ಕೂಡ ಹೆಲ್ಪ್ ಆಗುತ್ತೆ ನಿಮ್ಗೆ ಎಚ್ ಎಸ್ ಟಾರಿಗೆ. ನೋಡಿ, 86ನೇ ವಿಧಿಯಾದ ತಿದ್ದುಪಡಿಯು ಈ ವಿಷಯಕ್ಕೆ ಸಂಬಂಧಿಸಿದೆ. ಯಾವುದಕ್ಕೆ ಸಂಬಂಧಪಟ್ಟಿದೆ? ಪ್ರಾಥಮಿಕ ಶಿಕ್ಷಣ. ನೆಕ್ಸ್ಟ್, 2ನೇ, ಬಾಲಕಾರ್ಮಿಕ ಕಾಯ್ದೆಯು ಭಾರತ ಸಂವಿಧಾನದ ಯಾವ ಅನುಸೂಚಿಯಿಂದ ಹೊರಹೊಮ್ಮಿದೆ? ಅನುಸೂಚಿ 24. ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗದ ಮಕ್ಕಳು ಅನುಭವಿಸಿದ ಪ್ರಾರಂಭ ಅನಾನುಕೂಲತೆಯನ್ನು ಪರಿಹರಿಸಲು ನೀಡುವ ಶಿಕ್ಷಣವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. 3ನೇದು 2 ಪ್ರತಿರೂಪ ಶಿಕ್ಷಣ. 4ನೇದು, ಕರ್ನಾಟಕ ರಾಜ್ಯದಲ್ಲಿ ಪ್ರಚಲಿತದಲ್ಲಿರುವ ಶಿಕ್ಷಣ ವಿನ್ಯಾಸ 2008ರ ಪರೀಕ್ಷೆ ನಡೆದಾಗ ಏನಿತ್ತು? 10+3+2 ಏನಿತ್ತು ಅಂತೇಳಿ ಕೇಳಿದ್ದಾರೆ ಅವರು. 10+2+3 ಅಂತ. 4ನೇದು 3, 10ನೇ ಆಮ್ಯಾಗ 2 ವರ್ಷ ಪಿ ಯು ಸಿ, ಆಮ್ಯಾಗ 3 ವರ್ಷ ಡಿಗ್ರಿ. ಈ ಥರದ ಈಗ ಎನ್ ಇ ಪಿ ಒಳಗೆ ಚೇಂಜ್ ಆಗಿದೆ. ಪಿ ಯು ಸಿಯನ್ನು ಹೈಸ್ಕೂಲಲ್ಲೇ ತೊಗೊಂಡಿದ್ದಾರೆ. 5ನೇದು, ದುರ್ಬಲ ವರ್ಗದ ಜನತೆಯ ಶೈಕ್ಷಣಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಸುಧಾರಿಸುವ ಬಗ್ಗೆ ಒತ್ತು ಕೊಡುವ ಅನುಸೂಚಿ ಯಾವುದು? 5ನೇದು 1ನೇದು ಅನುಸೂಚಿ 46. ಪ್ರಜಾಪ್ರಭುತ್ವದ ಮೂಲಭೂತ ತತ್ವ ಎಂದರೆ 3, ವ್ಯಕ್ತಿಯ ಪ್ರತಿ ವ್ಯಕ್ತಿ ಗೌರವ. ಅನುಸೂಚಿ 51A, ಕೆಳಗಿನ ಯಾವ ನಿಯೋಗಗಳಲ್ಲಿ ಔಪಚಾರಿಕ ಶಿಕ್ಷಣ ನೀಡಲಾಗುತ್ತದೆ? ಔಪಚಾರಿಕ, ಅನೌಪಚಾರಿಕ ಅಲ್ಲ, ಔಪಚಾರಿಕ. ಇದು 8ನೇದು. 8ನೇದು ನೋಡ್ರಿ, ಧಾರ್ಮಿಕ ಕೇಂದ್ರ ಕೊಟ್ಟಿದ್ದಾರೆ ಅಂತ. ಶೈಕ್ಷಣಿಕ ಸಮಾನಾವಕಾಶ ಎಂದರೆ 9ನೇದು. ಉತ್ತಮ ಕಾರಣಕ್ಕಾಗಿ ವಿಭೇದಾತ್ಮಕ ಉಪಚಾರ. ಆಮ್ಯಾಗ ನೆಕ್ಸ್ಟ್ ನೋಡ್ರಿ, 10ನೇದು, ಆಪರೇಷನ್ ಬ್ಲ್ಯಾಕ್ ಬೋರ್ಡ್ ಪದ್ಧತಿಯನ್ನು ಈ ಕೆಳಗಿನ ಯಾವ ಶಿಕ್ಷಣ ಹಂತದಲ್ಲಿ ಅನುಷ್ಠಾನಕ್ಕೆ ತರಲಾಗುತ್ತದೆ ಅಂತ ಕೇಳಿದ್ದಾರೆ. 10ನೇದು. 10ನೇದು 2 ಪ್ರಾಥಮಿಕ. ಅತ್ಯುತ್ತಮ ನಾಯಕತ್ವ ಯಾವುದು? 11ನೇದು ಪ್ರಜಾಸತ್ತಾತ್ಮಕ ನಾಯಕ, ಅತ್ಯುತ್ತಮ ನಾಯಕ ಅಂತ ಹೇಳ್ಬೋದು. 11ನೇದು, ಈ ಕೆಳಗಿನ ಯಾವುದು ನಿರ್ದಿಷ್ಟ ಪ್ರಾಥಮಿಕ ಶಿಕ್ಷಕ ತರಬೇತಿ ಕಾರ್ಯಕ್ರಮಕ್ಕೆ ಸಂಬಂಧಿಸಿದೆ ಅಂತ ಹೇಳಿದ್ದಾರೆ. 12ನೇದು. 12ನೇ 3 ಡಯಟ್. 13ನೇ, ಗಾಂಧೀಜಿಯವರು ಮೂಲ ಶಿಕ್ಷಣ ಡ್ಯಾಶ್ ಕೇಂದ್ರಿತವಾಗಿತ್ತು. 13ನೇದು ಕುಶಲ ಕಲೆ. ಅಸ್ಪೃಶ್ಯತೆ ನಿವಾರಣೆ ಬಗೆಗೆ ತಿಳಿಯಲ್ಪಡಿಸುವ ಭಾರತ ಸಂವಿಧಾನ ಅನುಸೂಚಿ ಯಾವುದಂತ ಕೇಳ. 14ನೇದು. 14ನೇದು 3 ಅನುಸೂಚಿ 17. ಪ್ರತಿಭಾನ್ವಿತ ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಶಾಲೆ ಯಾವುದು? 15ನೇದು 2 ನವೋದಯ ಶಾಲೆ. 10ನೇ, ಹೊಸ ಶಿಕ್ಷಣ ನೀತಿ 1986ರ ಪ್ರಧಾನ ಮಂತ್ರಿಯ ಅವಧಿಯಲ್ಲಿ ಜಾರಿಗೆ ಬಂದಿತ್ತು. 16ನೇದು ಯಾವುದಂದ್ರೆ 3, ರಾಜೀವ್ ಗಾಂಧಿ. 17, ಯಾವುದೇ ಧರ್ಮಾತೀತ ಮೌಲ್ಯದಲ್ಲಿ ನಂಬಿಕೆ ಇರುವ ಸಮಾಜವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೇಳಲಾಗಿದೆ.
ನೋಡಿ ಏನಾಗ್ತದ ಸೆಕ್ಯುಲರ್ ಮಾನವ 18ನೇದು ಮಾನವ ಹಕ್ಕುಗಳಲ್ಲಿ ಎತ್ತಿ ಹಿಡಿದಿರುವ ಮೂಲಭೂತ ಮೌಲ್ಯವೆಂದರೆ 18ನೇದು ಮೂರು ಮಾನವ ಘನತೆ ಕೈಗಾರಿಕಾ ಹಾಗೂ ವೈಜ್ಞಾನಿಕ ಉನ್ನತಿಯ ನೇರವಾದ ಪ್ರತಿಫಲ ಶಿಕ್ಷಣ ಯಾವ ಉದ್ದೇಶವಾಗಿದೆ 19ನೇದು ಮೂರು ಔದ್ಯೋಗಿಕ ಉದ್ದೇಶ ನೆಕ್ಸ್ಟ್ 14 ವರ್ಷ ವಯೋಮಿತಿ ಎಲ್ಲ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸುವ ಅನುಸೂಚಿ ಯಾವುದಂತ ಕೇಳಾರ 20ನೇದು ಅನುಸೂಚಿ 45 21ನೇದು 1964ರಿಂದ 66ರ ಶಿಕ್ಷಣ ಆಯೋಗ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ 21ನೇದು ಒಂದನೇದು ಕೊಠಾರಿ ಆಯೋಗನು ಬಂದಿದೆ ಕುಟುಂಬವು ಮಗುವಿನ ಯಾವ ರೀತಿ ಶಿಕ್ಷಣ ನೀಡುತ್ತದೆ 22ನೇದು ಒಂದನೇದು ಅನೌಪಚಾರಿಕ 23ನೇ ರಾಷ್ಟ್ರೀಯ ಮಾನವತಾ ಹಕ್ಕು ಆಯೋಗ ಸ್ಥಾಪಿಸಿದವರು ಯಾರಂತ ಯಾವಾಗ ಅಂತ ಕೇಳಿದ್ದಾರೆ ಸ್ಥಾಪಿಸಿದ ವರ್ಷ ಯಾವಾಗ ಅಂತ ಕೇಳಿದ್ದಾರೆ 23ನೇದು 1993 24ನೇ ಆಧುನಿಕ ಅರ್ಥದಲ್ಲಿ ಶಾಲೆಯ ಪರಿಕಲ್ಪನೆಯನ್ನು ಈ ಕೆಳಗಿನ ಅವಧಿಯಲ್ಲಿ ಪರಿಚಯಿಸಲಾಯಿತು 24ನೇದು ಬ್ರಿಟಿಷ್ ನೆಕ್ಸ್ಟ್ DDPI ಅವರ ಕಾರ್ಯ ವರ್ಣ ಏನದ ಅಂತ ಕೇಳ DDPI ಕಾರ್ಯ 25ನೇದು 2 ಜಿಲ್ಲೆಯಲ್ಲಿ ಮಾಡ್ತಾರೆ ಇವರು 26ನೇದು ವಿವಿಧ ದೋಷ ಶಾಲೆಯ ಪರಿಕಲ್ಪನೆ ಪರೀಕ್ಷಿಸಿದ ಆಯೋಗ ಯಾವುದಂತ ಕೇಳಾರ 26ನೇದು ನೋಡಿ 3 1952 ಆಯೋಗ 27 ಇಂದಿನ ಭಾರತೀಯ ಶಿಕ್ಷಣಕ್ಕೆ ಅತ್ಯುತ್ತಮ ನಿಕೃಷ್ಟ ಸವಾಲನ್ನು ಒಡಿರುವುದು 27ನೇದು 1 ಗುಂಪುಗಳ ಬಡತನ 28 ಭಾರತದಲ್ಲಿ ಶೈಕ್ಷಣಿಕ ಸಮಾನ ಅವಕಾಶ ಸತ್ವಕ್ಕೆ ವಿರುದ್ಧವಾಗಿ ಕಂಡುಬರುವುದು ಯಾವುದು ಅಂತ ಕೇಳ್ಯಾರ 28ನೇದು 1 ಪಬ್ಲಿಕ್ ಶಾಲೆ 29ನೇ ಶಿಕ್ಷಣದ ಅತ್ಯಂತ ಪ್ರಮುಖ ಕಾರ್ಯವೆಂದರೆ 29ನೇ 2 ಮಾನವ ಸಂಪನ್ಮೂಲ ಅಭಿವೃದ್ಧಿ 30ನೇ ನೋಡ್ರಿ ನಿರ್ದಿಷ್ಟವಾಗಿ ಪ್ರಶಿಕ್ಷಣದ ಗುಣಮಟ್ಟಕ್ಕೆ ಸಂಬಂಧಿಸಿರುವುದು ಯಾವುದು 30ನೇದು NCET ನೆಕ್ಸ್ಟ್ 31ನೇ ಸ್ವಾತಂತ್ರ್ಯವನ್ನು ವಿವೇಚನಾಯುಕ್ತವಾಗಿ ಚಲಾಯಿಸಿರುವ ಅರಿವನ್ನು ಉಂಟು ಮಾಡುವುದರ ಮೂಲಕ ಸಾಧಿಸುವ ಮೌಲ್ಯ ಯಾವುದೇ ಅಂತ ಕೇಳಿದರೆ 31ನೇದು 2 ಪ್ರಜಾಸತ್ತಾತ್ಮಕ ಮೌಲ್ಯ ಸಮಾಜವಾದದ ಮೂಲ ಕರ್ತೃ ಸಮಾಜವಾದದ ಮೂಲಕರ್ತ ಕಾರ್ಲ್ ಮಾರ್ಕ್ಸ್ 32ನೇದು 1ನೇದು ಕಾರ್ಲ್ ಮಾರ್ಕ್ಸ್ 33ನೇದು ನಿರ್ದಿಷ್ಟವಾಗಿ ಪ್ರೌಢಶಾಲಾ ಶಿಕ್ಷಣದ ಬಗೆಗೆ ಬೆಳಕು ಚೆಲ್ಲುವ ಆಯೋಗ 33ನೇದು 3 ಮೊದಲಿಯಾರ್ ಆಯೋಗ 34ನೇದು ಸಮುದಾಯವನ್ನು ಈ ಪದಪುಂಜಗಳಿಂದ ವ್ಯಾಖ್ಯಾನಿಸಲಾಗುತ್ತದೆ 34ನೇದು 3 ಸಾಮಾನ್ಯವಾದ ಚಿಂತನೆ ವಿಧಾನ ಮತ್ತು ನಡವಳಿಕೆ ನೆಕ್ಸ್ಟ್ 33ನೇದು ನಮ್ಮ ಶೈಕ್ಷಣಿಕ ಯೋಜನೆಯ ದೋಷಗಳಲ್ಲಿ ಒಂದು ಎಂದರೆ 35ನೇದು 4 ಶೈಕ್ಷಣಿಕ ಯೋಜನೆಯಲ್ಲಿ ಮೇಲ್ಮುಖ ಲಕ್ಷಣವನ್ನು ಗುರುತಿಸುವುದು 33ನೇ ಅಂತಾರಾಷ್ಟ್ರೀಯ ತಿಳುವಳಿಕೆಗೆ ರಾಜಕೀಯ ಅಡಚಣೆ ಯಾವುದು
ಮೂವತ್ತಾರನೇ ಮೂರು ಸಂಕುಚಿತ ರಾಷ್ಟ್ರೀಯತೆ. ಮೂವತ್ತೇಳನೇದು ಸಂವಿಧಾನಾತ್ಮಕ ಐಕ್ಯತಾ ಆಯೋಗ ಮುಖ್ಯಸ್ಥ ಯಾರು ಅಂತ ಕೇಳ್ಯಾರ. ಮೂವತ್ತೇಳನೇದು ಡಾಕ್ಟರ್ ಸಂಪೂರ್ಣಾನಂದ. ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ ಶೈಕ್ಷಣಿಕ ಸಮಾನಾವಕಾಶ ಒದಗಿಸಲು ಕೈಗೊಂಡಿರೋ ಕ್ರಮ ಯಾವುದು? ಮೂವತ್ತೆಂಟನೇದು ಟೂ ಪ್ರತಿರೂಪ ಶಿಕ್ಷಣ ಒದಗಿಸುವುದು. ಮೂವತ್ತೊಂಬತ್ತು ಧರ್ಮ ಕುಲ ಜಾತಿ ಮತ್ತು ಭಾಷೆ ಆಧಾರದ ಮೇಲೆ ಶಿಕ್ಷಣದ ಹಕ್ಕನ್ನು ತಿರಸ್ಕರಿಸಲಾಗುವುದಿಲ್ಲ ಎಂಬುದು ಭಾರತೀಯ ಸಂವಿಧಾನದ ಯಾವ ಅನುಸೂಚಿ ತಿಳಿಸಲಾಗುತ್ತದೆ? ಮೂವತ್ತೊಂಬತ್ತನೇದು ನಾಲ್ಕು ಅನುಸೂಚಿ ಇಪ್ಪತ್ತೊಂಬತ್ತನೇದು. ಕರ್ನಾಟಕ ರಾಜ್ಯದಲ್ಲಿ ಮುಕ್ತ ವಿಶ್ವವಿದ್ಯಾಲಯ ಇರುವ ಸ್ಥಳ ಯಾವುದಂತ ಕೇಳ್ಯಾರ. ಇದು ನಲವತ್ತನೇದು ಆಗ್ಬೋದು, ನಾಲ್ಕು ಮೈಸೂರೊಳಗದ, ಧಾರವಾಡದೊಳಗನೂದ. ಕಲಿಸಲು ತಕ್ಕ ಸಮಯ ಬಂದಿದೆ ಇದು ಸೂಚಿಸುವುದು. ನಲವತ್ತೊಂದನೇದು ಮೂರು ಕಲಿಯಲು ಬೇಕಾದ ಪರಿಪಕ್ವತೆ. ಸೆಫೆಲೋ ಕೌಡಲ್ ಎಂದರೆ ನಲವತ್ತೆರಡನೇದು ಫೋರ್ ಮಂಡಿಯಿಂದ ಅಡಿಯವರೆಗೆ ಅನುಕ್ರಮವಾಗಿ ಬೆಳೆಯುವಿಕೆ. ನೆಕ್ಸ್ಟ್ ನಲವತ್ತ್ಮೂರನೇ ವರ್ತನೆಯಲ್ಲಿ ಅಹಂ ಕೇಂದ್ರಿತ ಈಗೋಸೆಂಟ್ರಿಕ್ ಆಗಿರುವ ಒಂದು ವಿಧ. ನಲವತ್ತ್ಮೂರನೇದು ನಾಲ್ಕು ಸಾಮಾಜಿಕ ವರ್ತನೆ. ವ್ಯಕ್ತಿಯನ್ನು ರೂಪಿಸುವುದು ನಲವತ್ತ್ನಾಲ್ಕನೇದು ನಾಲ್ಕು ಅನುವಂಶಿಕ ಮತ್ತು ಪರಿಸರ. ನಲವತ್ತೈದನೇದು ಪಂಚೇಂದ್ರಿಯಗಳನ್ನು ಉಪಯೋಗಿಸಿಕೊಳ್ಳುವ ಸಾಮರ್ಥ್ಯಕ್ಕೆ ಕಾರಣವಾಗಿದೆ. ನಲವತ್ತೈದನೇದು ನೋಡ್ರಿ ನಲವತ್ತೈದನೇದು ಬೌದ್ಧಿಕ ವಿಕಸನ. ನಲವತ್ತಾರನೇದು ಬುದ್ಧಿಶಕ್ತಿ ಎಂದರೆ ನಲವತ್ತಾರನೇದು ಬುದ್ಧಿಶಕ್ತಿ ಅಂದರೆ ಉದ್ದೇಶಪೂರ್ವಕವಾಗಿ ಕೆಲಸ ಮಾಡುವುದು. ನಲವತ್ತೇಳನ್ನು ಒಡಹುಟ್ಟು ಪ್ರತಿಸ್ಪರ್ಧೆ ತಲೆದೂರುವುದು ಇವರಿಬ್ಬರೊಳಗೆ. ನಲವತ್ತೇಳನೇದು ತ್ರೀ ಸೋದರ ಮತ್ತು ಸೋದರಿ. ಗಂಭೀರ ಡೀಪ್ ಮತ್ತು ಕಿರಲು ಧ್ವನಿಯು ಯಾರ ವಿಶಿಷ್ಟ ಲಕ್ಷಣ? ನಲವತ್ತೆಂಟನೇದು ಮೂರು ಹರೆಯದವನ ಲಕ್ಷಣ. ನಲವತ್ತೊಂಬತ್ತು ವಿನ್ಯಾಸವು ಡ್ಯಾಶ್ ಅಂತ ಕೇಳಿದ್ದಾರೆ. ನಲವತ್ತೊಂಬತ್ತನೇದು ನಾಲ್ಕು ಕಲಿಕೆಯನ್ನು ಕುರಿತು ಗೆಸ್ಟಾಲನ ಅಭಿಪ್ರಾಯ. ಐವತ್ತನೇ ಪೂರ್ವ ತಾರುಣ್ಯ ಕಾಲಾವಧಿಯು ಒತ್ತಡ ಎಳೆತ ಬಿರುಗಾಳಿ ಮತ್ತು ಸಂಘರ್ಷಗಳ ಕಾಲ ಎಂದು ಅಭಿಪ್ರಾಯಪಟ್ಟವರು. ಯಾರಂತ ಕೇಳಿದಾರ. ಐವತ್ತನೇ ನೋಡ್ರಿ ಮೂರು ಸ್ಟ್ಯಾನ್ಲಿನ್ ಹಾಲ್. ಐವತ್ತನೇದು ಯಾವುದೇ ಭಾಷೆಯಲ್ಲಿ ಒಬ್ಬನ ನಿರಗ್ಗಳ ಮಾತುಗಾರಿಕೆ ಆಧಾರ. ಐವತ್ತೊಂದನೇದು ಟೂ ಉಪಯೋಗ ನಿಯಮ. ಭಾವನೆಗಳ ಪರಿವರ್ತನೆಯು ಡ್ಯಾಶ್ ವಲಯ. ಐವತ್ತೆರಡನೇದು ಎರಡು ಮೋಟರ್. ಐವತ್ತ್ಮೂರನೇದು ಕನೆಕ್ಷನಿಸಂ ಯಾವ ಯಾರಿಗೆ ಸಂಬಂಧಿಸಿದೆ? ಐವತ್ತ್ಮೂರನೇದು ನಾಲ್ಕು ಥಾರಂಡೈಕ್. ಲೈಂಗಿಕತೆಯು ಸೆಕ್ಸ್ ವರ್ತನೆಯ ಮೂಲ ಚಾಲನಾ ಶಕ್ತಿ ಎಂದು ವಾದಿಸಿದ ತಜ್ಞೆ ಅಂತ ಕೇಳಿದ್ದಾರೆ. ಇವತ್ತ್ನಾಲ್ಕನೇದು ಐವತ್ತ್ನಾಲ್ಕನೇದು ನೋಡ್ರಿ ಟೂ ಫ್ರಾಯ್ಡ್. ಪಾವ್ಲೋ ಅವರ ಅನುಭವದಿಂದ ಪಾವ್ಲೋ ಅವರ ಅನುಬಂಧಿತ ಅನ್ಕಂಡೀಷನ್ ಉದ್ದೀಪನವು. ಇವತ್ತೈದನೇದು ತ್ರೀ ಆಹಾರ. ಒಳದೃಷ್ಟಿಯ ಕಲಿಕೆ ಆಧಾರವಾಗಿರುವುದು. ಐವತ್ತಾರನೇದು ಫೋರ್ ಪರಿಕಲ್ಪನೆ.
ಉತ್ಕೃಷ್ಟಗಾಗಿ ಪ್ರಯತ್ನಿಸುವುದು, ಉತ್ಕೃಷ್ಟತೆಗಾಗಿ ಪ್ರಯತ್ನಿಸುವುದು. 57ನೇದು ತ್ರೀ ಸಾಧನ ಪರಕ ಅಭಿಪ್ರೇರಣೆ. 58 ಕೈ ಕಣ್ಣುಗಳ ಅನ್ಯೋನ್ಯ ಸಂಬಂಧವು. 58ನೇ 4 ಮೋಟಾರ್ ಕಲಿಕೆ. 59 ಚೆಲುವಿನ ರಸಸ್ವಾದನೆ ಮಾಡುವ ಸಾಮರ್ಥ್ಯವು. 59ನೇ 1 ಸೌಂದರ್ಯ ಪ್ರಜ್ಞೆ. ವಿಬ್ ಗೋಯರ್ VIBGYOR ಇದು ಕಾಮನ ಬಿಲ್ಲಿನಂಥ ಬಣ್ಣ ಪಟ್ಟಿಯ ಬಣ್ಣಗಳನ್ನು ತಿಳಿದುಕೊಳ್ಳಲು ಸಹಾಯವಾಗುತ್ತದೆ. 7 ಬಣ್ಣಗಳು ಅದಾವ ಇದರೊಳಗೆ. 1, 2, 3, 4, 5, 6, 7 ಇದು ಸಹಾಯವಾಗುತ್ತೆ. ಇದು ಏನಂತ ಕೇಳ್ಯಾರ ಅವರು. 60ನೇ ನೋಡ್ರಿ. 4 ಮಾನಸಿಕ ಸಂಬಂಧದ ನಿಯಮ. 61ನೇ ಇಂಗ್ಲಿಷ್ ಭಾಷೆಯಲ್ಲಿ ಭಾಷೆಯ ಕಲಿಕೆಯು ಕನ್ನಡ ಭಾಷೆಯ ಕಲಿಕೆಗೆ ಸಹಾಯಕವಾಗುತ್ತದೆ. ಇದು 61ನೇ 2 ತರಬೇತಿಯ ಧನಾತ್ಮಕ ವರ್ಗಾವಣೆ. 62ನೇದು ವೇಗವರ್ಧನವು ಯಾವ ವಿಧದ ಮಕ್ಕಳು ಉದ್ದೇಶಿಸುವ ಶೈಕ್ಷಣಿಕ ಕಾರ್ಯಕ್ರಮ. 62ನೇದು 3 ಬೌದ್ಧಿಕವಾಗಿ ಪ್ರತಿಭಾವಂತರಾದ ಮಕ್ಕಳು. ಹಿಂದುಳಿದ ಮಗುವಿನಲ್ಲಿ ಕಂಡುಬರುವ ಮಹತ್ವದ ಸಂಗತಿ ಯಾವುದನ್ನು ಕೇಳ. 63ನೇದು 3 ಸ್ವಾಭಾವಿಕ ಪ್ರವೃತ್ತಿ. 65ನೇದು ಸಾಧನೀಯ ಕೋಪ್ ಸಾಧನೆ ಕೌಶಂಟನ್ನನ್ನು ನಿರ್ಧರಿಸುವ ಈ ಮುಂದಿನವುಗಳಲ್ಲಿ ಯಾವುದು ಬಳಸಲಾಗುತ್ತದೆ ಅಂತ ಕೇಳ್ಯಾರ. 65ನೇದು 65ನೇ 4 ಆ ವಿಷಯದಲ್ಲಿ ಪೂರ್ತಿಗೊಳಿಸಿದ್ದ ವಯಸ್ಸು ಇಂಟು 100 ÷ CA ಸಾಧನೆ ಕ್ವಾನ್ಷಂಟನ್ನು ನಿರ್ಧರಿಸುವ ಈ ಮುಂದಿನವುಗಳಲ್ಲಿ ಯಾವುದು ಬಳಸಲಾಗುತ್ತದೆ ಅಂದರೆ 4ನೇದು ಆ ವಿಷಯದಲ್ಲಿ ಪೂರ್ತಿಗೊಳಿಸುವ ವಯಸ್ಸು ಇಂಟು 100 ÷ CA 61ನೇ ಶಿಕ್ಷಣ ಪ್ರಕ್ರಿಯೆಗೆ ಇವುಗಳ ಅಗತ್ಯ. 66ನೇ ನೋಡ್ರಿ 3 ಉದ್ದಿಷ್ಟಗಳು ಕಲಿಕೆಯ ಅನುಭವಗಳು ಮತ್ತು ಮೌಲ್ಯಮಾಪನದ ಉಪಕರಣ. 67 ಮೌಲ್ಯಮಾಪನ ತಂತ್ರಗಳ ಸಾಮರ್ಥ್ಯ ಹಾಗೂ ದುರ್ಬಲಗಳು ಅರಿವು. 67ನೇದು 4 ಮೌಲ್ಯಮಾಪನ ತತ್ವ. ಮೋಟಾರ್ 68ನೇದು ಮೋಟಾರನ ವಿಕಸನವೆಂದರೆ. 68ನೇದು 4 ತೋಳುಗಳು ಕಾಲುಗಳು ಮತ್ತು ಇತರ ಶರೀರ ಭಾಗಗಳ ಬಳಕೆಯಲ್ಲಿ ಶಕ್ತಿ ವೇಗ ಮತ್ತು ಖಚಿತತೆ. 69ನೇದು ಜ್ಞಾನಗ್ರಹಣ ಕಾಗ್ನಿಟಿವ್ ಸಾಮರ್ಥ್ಯಗಳಲ್ಲಿ ಅಡಕವಾಗಿರುವುದು. 69ನೇದು 1 ಕಲ್ಪನೆಗಳು ಪ್ರತ್ಯಕ್ಷ ಜ್ಞಾನ ಚಿಂತನೆ ಸಮಸ್ಯಾ ಪರಿಹಾರ. 70 ಸಾಮಾಜಿಕ ಆದರ್ಶಗಳಿಗನುಸಾರವಾದ ವರ್ತನೆಯು. 70ನೇದು 2 ತರಗತಿಯ ಸಾಮಾಜಿಕ ವಿಕಸನ. 71ನೇ ಮಗು ಪದ್ಧತಿ ಪರಂಪರೆ ಮತ್ತು ಶಿಷ್ಟಾಚಾರ ಮೋರಿಸ್ ತಿಳುವಳಿಕೆಯನ್ನು ಯಾವುದರ ಮೂಲಕ ಗಳಿಸುತ್ತದೆ. 71ನೇದು 4 ಕುಟುಂಬದ ಮೂಲಕ. 72ನೇ ಅಭ್ಯಾಸವು ರೂಪುಗೊಳ್ಳುವುದಕ್ಕೆ ಆಧಾರವಾಗಿರುವುದು. 72ನೇದು ಇದರ ಆನ್ಸರ್ ಕೊಟ್ಟಿಲ್ಲ. ಅಭ್ಯಾಸ ರೂಪುಗೊಳ್ಳುವುದು ಇದರ ಆಧಾರವಾಗಿರುವುದು. ಪುನರ್ಬಲನ ಒಳಕಲಿಕೆ ಪ್ರಯತ್ನ ಮತ್ತು ದೋಷ ಆಗಿರ್ಬೋದು ನನ್ನ ಕಡೆಯಿಂದ ಆನ್ಸರ್. ಆನ್ಸರ್ ಇಲ್ಲ. 73ನೇದು ಸ್ವ ಯಥಾರ್ಥೀಕರಣದ ಅಗತ್ಯವನ್ನು ಪ್ರತಿಪಾದಿಸಿದ ವ್ಯಕ್ತಿ. 73ನೇದು 2 ಮಾಸ್ಲೋ. 74 ವಿದ್ಯಾರ್ಥಿಗಳ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ವಿವರಣೆ ಹಾಗೂ ಮೌಲ್ಯಗಳ ತೀರ್ಮಾನವನ್ನು ಹೀಗೆನ್ನುತ್ತಾರೆ. 74ನೇದಂದ್ರೆ
ಮೌಲ್ಯಮಾಪನ. ಎಪ್ಪತ್ತೈದನೇದು ಬಹುಮುಖ ವಿಕಸನವು ಈ ಮೂಲಕ ಸಾಧ್ಯವಾಗಬಲ್ಲದು. ಎಪ್ಪತ್ತೈದನೇದು ತ್ರೀ ಜ್ಞಾನ ವಲಯ, ಭಾವನಾತ್ಮಕ ವಲಯ ಮತ್ತು ಸೈಕ್ ಮೋಟರ್ ವಲಯ. ಎಪ್ಪತ್ತಾರನೇ ಪ್ರಶ್ನಪತ್ರಿಕೆಯ ಸಂತುಲಿತ ಎಂದು ತೋರಿಸಿದ ನಕಾಶೆ. ಎಪ್ಪತ್ತಾರನೇದು ನೋಡ್ರಿ ಮೂರು ನೀಲಿ ನಕಾಶೆ. ಬಾಬುಗಳ ಐಟಮ್ ಕ್ಲಿಷ್ಟತೆಯನ್ನು ನಿರ್ಧರಿಸುವುದು. ಎಪ್ಪತ್ತೇಳನೇದು ಒಂದನೇದು ಕ್ಲಿಷ್ಟತೆ ಇಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ಇಂಟು ಹಂಡ್ರೆಡ್. ಎಪ್ಪತ್ತೆಂಟನೇ ಅಂಕಗಳನ್ನು ಕೊಡುವಾಗ ವಸ್ತುನಿಷ್ಠತೆಯು ಮುಂದಿನದನ್ನು ಸೂಚಿಸುತ್ತದೆ. ಎಪ್ಪತ್ತೆಂಟನೇದು ನಾಲ್ಕು ವಿಶ್ವಸನೀಯತೆ. ಎಪ್ಪತ್ತೊಂಬತ್ತು ಈ ಟೆಸ್ಟ್ ವಿದ್ಯಾರ್ಥಿಯ ದೌರ್ಬಲ್ಯವನ್ನು ಅವನ ತಿಳುವಳಿಕೆ ಗ್ರಹಣ ಶಕ್ತಿ ಹಾಗೂ ಕೌಶಲ್ಯಗಳಲ್ಲಿರುವ ಲೋಪಗಳ ಗ್ಯಾಪ್ ತಿಳಿದುಕೊಳ್ಳಲು ನೆರವಾಗುತ್ತದೆ. ಎಪ್ಪತ್ತೊಂಬತ್ತು ನಾಲ್ಕು ದೋಷ ನಿಧಾನ ಪರೀಕ್ಷೆ. ಎಂಬತ್ತನೇದು ಕಾಲವು ಕಳೆದ ಹಾಗೆ ಇದಕ್ಕೆ ಕಾರಣವಾಗುತ್ತದೆ. ಎಂಬತ್ತನೇದು ನಾಲ್ಕು ಸ್ವಾಭಾವಿಕವಾದ ಮರೆಯುವಿಕೆ. ಎಂಬತ್ತೊಂದನೇದು ಶಾಲಾ ವಿದ್ಯಾಭ್ಯಾಸದ ಸೆಮಿಸ್ಟರ್ ಪದ್ಧತಿ ಬಿ ವಿಭಾಗವು ಒಳಗೊಂಡಿರುವ ಶಿಕ್ಷಣ ವಿಷಯ. 81.3 ಯೋಜನಾ ಕಾರ್ಯ ಮೌಲ್ಯ ಶಿಕ್ಷಣ ಜೀವನ ಕೌಶಲ್ಯ ಜೀವನ ಜ್ಞಾನ ಶಾರೀರಿಕ ಶಿಕ್ಷಣ ಯೋಗ ಆರೋಗ್ಯ ಶಿಕ್ಷಣ ಕಲೆ ಮತ್ತು ಸಾಮಾಜಿಕವಾಗಿ ಉಪಯೋಗವಾಗುವ ಉತ್ಪಾದಕ ಕೆಲಸ. ಎಂಬತ್ತೆರಡನೇದು ಸಮುದಾಯದತ್ತ ಶಾಲೆ ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ದುದರ ಉದ್ದೇಶ. 82.1 ಸಮುದಾಯದ ಸಹಭಾಗಿತ್ವದೊಂದಿಗೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಗುಣಮಟ್ಟವನ್ನು ಸುಧಾರಿಸುವುದು.